ಸ್ನೇಹಿತರೆ, ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವೇಗಿ ರಣವೇಗಿ ಶಾರ್ಟ್ ರನ್ನಪ್ಪಲ್ಲಿ ಬಂದು ಕೈಯನ್ನ ವಿಚಿತ್ರವಾಗಿ ಬೀಸಿ ಚೆಂಡೆಸೆಯುವ ಈ ವೇಗಿಯ ಒಂದೊಂದು ಚೆಂಡುಗಳು ಕೂಡ ಬೆಂಕಿ ಚೆಂಡುಗಳು. ಆತನ ಕೈಯಿಂದ ಪಿಸ್ತೂಲ್ನಿಂದ ಬುಲೆಟ್ಗಳು ಫೈರ್ ಆದಂತೆ ಚೆಂಡುಗಳು ಫೈರ್ ಆಗ್ತಾ ಇದ್ವು. ಕೈಯಿಂದ ಸಿಡಿಯುವ ಚೆಂಡುಗಳು ಪಿಚ್ ಸ್ಪರ್ಶ ಮಾಡದೆಯೇ ನೇರವಾಗಿ ವಿಕೆಟ್ಗಳಿಗೆ ಸಿಡಿಲಿನಂತೆ ಅಪ್ಪಳಿಸುತ್ತಿದ್ದವು. ಅಂತಹ ಯಾರ್ಕರ್ಗಳು ಅದು. ದಾಂಡಿಗ ಏನಾಯ್ತು ಅನ್ನುವಷ್ಟರಲ್ಲಿ ವಿಕೆಟ್ನಿಂದ ಟನ್ ಅನ್ನುವ ಶಬ್ದ ಬರ್ತಾ ಇತ್ತು. ವಿಕೆಟ್ನಲ್ಲಿದ್ದ ಬೇಲ್ಸ್ಗಳು ಆರಡಿ ಮೇಲಕ್ಕೆ ಹಾರ್ತಾ ಇದ್ವು. ಈ ಬೆಂಕಿ ಬೌಲರ್ ಬೇರ್ಯಾರು ಅಲ್ಲ, ಬೂಮ್ರಾ, ಜಸ್ಪ್ರೀತ್ ಬೂಮ್ರಾ. ಬೂಮ್ ಬೂಮ್ ಬೂಮ್ರಾ. ಬೂಮ್ರಾ ಭಾರತದ ಬೌಲಿಂಗ್ ಭವಿಷ್ಯವನ್ನೇ ಬದಲಾಯಿಸಿದ ವೇಗಿ. ಬೂಮ್ರಾ ಟೀಮ್ ಇಂಡಿಯಾಗೆ ಬಂದ ಮೇಲೆ ಬೌಲಿಂಗ್ನ ಕದರೆ ಬದಲಾಗುತ್ತೆ. ಅಲ್ಲಿವರೆಗೆ ಭಾರತೀಯ ಬೌಲರ್ಗಳ ಮೇಲೆ ಸವಾರಿ ಮಾಡುತ್ತಿದ್ದ ವಿದೇಶಿ ಆಟಗಾರರು ಬೂಮ್ರಾ ಅಂದರೆ ಭಯ ಪಡೋದಕ್ಕೆ ಶುರು ಮಾಡ್ತಾರೆ. ಬೂಮ್ರಾ ಸೃಷ್ಟಿ ಮಾಡಿದ್ದ ಭಯವೇ ಅಂಥದ್ದು. ಆತನ ವಿಚಿತ್ರ ಆಕ್ಷನ್ನಿಂದ ಚೆಂಡು ಯಾವ ದಿಕ್ಕಿನಿಂದ ನುಗ್ಗಿ ಬರುತ್ತೆ ಅನ್ನೋದನ್ನ ರೀಡ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆತನಿಗೆ ಆತನ ಆಕ್ಷನ್ನೇ ಬಲವಾಗಿತ್ತು. ಆದರೆ ಇದೇ ಆಕ್ಷನ್ ಇದೀಗ ಆತನಿಗೆ ಮುಳುವಾಗಿ ಬಿಟ್ಟಿದೆ. ಹೌದು, ಗಾಯಗೊಂಡಿರುವ ಭಾರತದ ಬೌಲಿಂಗ್ ಬ್ರಹ್ಮಾಸ್ತ್ರ ಇನ್ನು ಚೇತರಿಕೆ ಕಾಣಲೇ ಇಲ್ಲ. ಈ ಬಾರಿ ಐಪಿಎಲ್ನಲ್ಲಿ ಬೂಮ್ರಾ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಎಲ್ಲಾ ಕಡೆ ಸುದ್ದಿ ಹಬ್ಬಿತ್ತು. ಆದರೆ ಆ ಸುದ್ದಿ ನಿಜವಾಗಲೇ ಇಲ್ಲ. ಹೌದು, ಟೀಮ್ ಇಂಡಿಯಾದ ವೇಗಿ ಜಸ್ಪ್ರೀತ್ ಬೂಮ್ರಾ ಐಪಿಎಲ್ ಸೀಸನ್ 16 ಹೊರಗುಳಿದಿದ್ದಾರೆ. ಕಳೆದ ಕೆಲ ತಿಂಗಳುಗಳಿಂದ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿರುವ ಬೂಮ್ರಾ ಸದ್ಯಕ್ಕಂತೂ ಕಮ್ಬ್ಯಾಕ್ ಮಾಡೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಸ್ನೇಹಿತರು, ನಿಮಗೆಲ್ಲ ಗೊತ್ತಿರಬಹುದು, ಕಳೆದ ವರ್ಷ ನಡೆದ ಆಸ್ಟ್ರೇಲಿಯಾ ವಿರುದ್ಧದ T20 ಸರಣಿಯ ವೇಳೆ ಬೆನ್ನು ನೋವಿಗೆ ತುತ್ತಾಗಿದ್ದ ಬೂಮ್ರಾ T20 ವಿಶ್ವಕಪ್ನಿಂದಲೂ ಕೂಡ ಹೊರಗುಳಿದಿದ್ದರು. ನಂತರ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿ ಅಥವಾ ಐಪಿಎಲ್ನಲ್ಲಿ ಕಮ್ಬ್ಯಾಕ್ ಮಾಡಬಹುದು ಅನ್ನುವ ನಿರೀಕ್ಷೆ ಇತ್ತು. ಆದರೆ ಬೂಮ್ರಾಗೆ ಬೆನ್ನು ನೋವು ಬೆಂಬಿಡದ ಬೇತಾಳ್ನಂತೆ ಕಾಡುತ್ತಿದೆ. ಹೀಗಾಗಿ ಇನ್ನು 6 ಕಾಲ ಬೂಮ್ರಾ ಅವರನ್ನ ಟೀಮ್ ಇಂಡಿಯಾ ಮರೆತೇ ಬಿಡಬೇಕು. ಐಪಿಎಲ್ ಬಿಡಿ, ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಿಂದಲೂ ಕೂಡ ಬೂಮ್ರಾ ಔಟ್ ಆಗಿದ್ದಾರೆ. ತಮ್ಮ ಬೆನ್ನು ನೋವಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಶಸ್ತ್ರ ಚಿಕಿತ್ಸೆಗೆ ಒಳಗಾಗಲಿದ್ದಾರೆ ಬೂಮ್ರಾ. ಈ ಆಪರೇಷನ್ ಆದ ನಂತರ ಸುಮಾರು 6 ಕಾಲ ಬೂಮ್ರಾಗೆ ರೆಸ್ಟ್ ತೆಗೆದುಕೊಳ್ಳುವ ಅವಶ್ಯಕತೆ ಬೀಳುತ್ತೆ. ಹೀಗಾಗಿ ಮುಂದಿನ 6 ಬೂಮ್ರಾ ಕಂಪ್ಲೀಟ್ ಆಗಿ ಕ್ರಿಕೆಟ್ನಿಂದ ದೂರ ಉಳಿಯಲಿದ್ದಾರೆ. ಸ್ನೇಹಿತರು, ನಿಮಗೆ ಗೊತ್ತಿರಬಹುದು, ಜಸ್ಪ್ರೀತ್ ಬೂಮ್ರಾ ಕೊನೆಯ ಬಾರಿ ಟೀಮ್ ಇಂಡಿಯಾ ಪರ ಆಡಿದ್ದು September 2022. ಇದೀಗ ಮತ್ತೆ 6 ಕಾಲ ತಂಡದಿಂದ ಹೊರಗುಳಿಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸದ್ಯ ಟೀಮ್ ಮ್ಯಾನೇಜ್ಮೆಂಟ್ ನೀಡಿರುವ ಮಾಹಿತಿ ಪ್ರಕಾರ ಏಕದಿನ ವಿಶ್ವಕಪ್ ಸಂದರ್ಭದಲ್ಲಿ ಬೂಮ್ರಾ ಕಮ್ಬ್ಯಾಕ್ ಮಾಡಬಹುದು. ಅಲ್ಲಿವರೆಗೆ ಬೂಮ್ರಾ ಕ್ರಿಕೆಟ್ ಆಡಲು ಸಾಧ್ಯವಿಲ್ಲ ಅನ್ನೋದು ಬಿಸಿಸಿಐ ಮೂಲಗಳ ಮಾಹಿತಿ. ಇನ್ನು ಟೀಮ್ ಇಂಡಿಯಾ ಈಗಾಗಲೇ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಪ್ರವೇಶ ಮಾಡುವ ಸನಿಹದಲ್ಲಿದೆ. ಒಂದು ವೇಳೆ ಬೂಮ್ರಾ ಇದ್ದಿದ್ರೆ ಭಾರತಕ್ಕೆ ದೊಡ್ಡ ಮಟ್ಟದ ಲಾಭವಾಗ್ತಾ ಇತ್ತು. ಆದರೆ ಬೂಮ್ರಾ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಿಂದಲೂ ಹೊರಬೀಳಲಿದ್ದಾರೆ ಅನ್ನೋದು ಕನ್ಫರ್ಮ್. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಏಕದಿನ ವಿಶ್ವಕಪ್ October-November ಭಾರತದಲ್ಲಿ ನಡೆಯಲಿದೆ. ತವರ್ನಲ್ಲಿ ವಿಶ್ವಕಪ್ ಆಡುತ್ತಿರುವ ಭಾರತಕ್ಕೆ ಬೂಮ್ರಾ ಅವಶ್ಯಕತೆ ತುಂಬಾನೇ ಇತ್ತು. ಈ ವಿಶ್ವಕಪ್ಗೆ ಕೂಡ ಬೂಮ್ರಾ ಇಲ್ಲದೆ ಹೋದರೆ ಖಂಡಿತವಾಗಿಯೂ ಟೀಮ್ ಇಂಡಿಯಾಗೆ ಅದು ದೊಡ್ಡ ಆಘಾತ. ಒಂದು ವೇಳೆ ಅಷ್ಟರಲ್ಲಿ ಕಮ್ಬ್ಯಾಕ್ ಮಾಡಿದ್ರೆ ಭಾರತಕ್ಕೆ ಆನೆ ಬಲ ಬರಬಹುದು. ಮತ್ತೊಂದು ಕಡೆ ಬೂಮ್ರಾ ತನ್ನ ಆಕ್ಷನ್ ಅನ್ನ ಬದಲಾವಣೆ ಮಾಡಿಕೊಳ್ಳಬೇಕು ಅನ್ನುವ ಕೂಗು ಎದ್ದಿದೆ. ನಿಮ್ಮ ಪ್ರಕಾರ ಬೂಮ್ರಾ ಆಕ್ಷನ್ ಚೇಂಜ್ ಮಾಡಬೇಕಾ? ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ.